के स्वागत नान पृथ्वीराज हारनहल्ली बरोबरी 360 किलोमीटर कागिनेले टू बेंगलुरु एसटी मीसलाती होराट इक्कट्टिनल्ली सरकार 10 लक्ष मंदी लगे बेंगलुरिनल्ली शक्ति प्रदर्शन कुरुबर कहळे ಸುಮನ್ನೆಷ್ಟೇ ಕುರುಬರ ಪಾದಯಾತ್ರೆ ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತ ಒಂದು ಪಾದಯಾತ್ರೆ ಸಮಾಪ್ತಿಯಾಗಿತ್ತು ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಇಟ್ಕೊಂಡಿರುವಂತದ್ದು ಎಸ್ಟಿ ಮೀಸಲಾತಿ ನಮ್ಮ ಹಕ್ಕು ಎಸ್ಟಿ ಮೀಸಲಾತಿ ನಮಗೆ ಸಿಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಶುರು ಮಾಡಿದ್ರು ಕಾಗಿನೆಲೆಯಿಂದ ಬೆಂಗಳೂರಿನವರೆಗೂ 360 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೊಳಗ್ತಾ ಇದೆ ಮೀಸಲಾತಿ ಕೂಗು ಇಂದು ಕುರುಬ ಸಮುದಾಯದ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಕುರುಬರ ಸಮಾವೇಶ ನಡೆಯತಾ ಇರುವಂತದ್ದು ಇವತ್ತು ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯತಾ ಇದೆ ಬೆಳಗ್ಗೆ 11 ರಿಂದ ಸಂಜೆ 5 ರವರೆಗೆ ಕುರುಬರ ಸಮಾವೇಶ ನಡೆಯಲಿರುವಂತದ್ದು 10 ಲಕ್ಷ ಕುರುಬ ಸಮುದಾಯದ ಜನ ಸೇರುವಂತ ನಿರೀಕ್ಷೆ ಇದೆ ಮನೆಗೊಬ್ಬ ಕುರುಬಣ್ಣ ಸಮಾವೇಶಕ್ಕೆ ಬಾರಣ್ಣ ಅನ್ನುವಂತ ಘೋಷವಾಕ್ಯದಡಿ ಮಾಡಲಾಗ್ತಾ ಇರುವಂತ ಸಮಾವೇಶ 30 ಜಿಲ್ಲೆಗಳಿಂದ ಆಗಮಿಸುತ್ತಾ ಇದ್ದಾರೆ ಕುರುಬ ಜನಾಂಗದವರು ಮೀಸಲಾತಿ ಹೋರಾಟಕ್ಕೆ ಸಿಗ್ತಾ ಇದೆ ಭಾರಿ ಜನಬೆಂಬಲ ಅಂದ್ರೆ ಅವರ ಸಮುದಾಯದ ದೊಡ್ಡ ಬೆಂಬಲ ಸಿಗ್ತಾ ಇದೆ ಕಾಗಿನೆಲೆಯಿಂದ ಶುರುವಾಗಿದ್ದಂತ ಕುರುಬರ ಪಾದಯಾತ್ರೆ ನಿರಂಜನಾನಂದ ಪುರಿ ಶ್ರೀಗಳ ನೇತೃತ್ವ ಇತ್ತು ಇದಕ್ಕೆ ಈಶ್ವರಾನಂದ ಶ್ರೀಗಳು ಕೂಡ ನಿರಂಜನಾನಂದ ಶ್ರೀಗಳ ಜೊತೆ ಹೆಜ್ಜೆಯನ್ನ ಹಾಕಿದ್ರು ಅವರಿಬ್ಬರ ಮುಂದಾಳತ್ವದಲ್ಲಿ ನಡೆದಂತ ಒಂದು ದೊಡ್ಡ ಪಾದಯಾತ್ರೆ ಜನವರಿ 15 ರಿಂದ ಫೆಬ್ರವರಿ 4 ರವರೆಗೆ ನಡೆದಿತ್ತು ಈ ಒಂದು ಪಾದಯಾತ್ರೆ ಅದು ಮೊನ್ನೆಷ್ಟೇ ಸಮಾಪ್ತಿ ಆಯಿತು ಕುರುಬರಿಗೆ ಓಬಿಸಿ ಇಂದ ಎಸ್ಟಿ ಮೀಸಲಾತಿ ಸಿಗಬೇಕಾಗಿದೆ ಸಾಮಾಜಿಕ ಆರ್ಥಿಕ ಮೀಸಲಾತಿಯನ್ನ ಒದಗಿಸಬೇಕು ಕುರುಬರಿಗೆ ಶೈಕ್ಷಣಿಕ ಮೀಸಲಾತಿಯನ್ನ ನೀಡುವಂತೆ ಒತ್ತಾಯವನ್ನ ಮಾಡುತ್ತಾ ಈ ಒಂದು ಬೃಹತ್ ಪಾದಯಾತ್ರೆ ಸಾಗಿ ಬಂತು ಕಾಗಿನೆಲೆ ಟು ಬೆಂಗಳೂರಿನವರೆಗೂ ಬಂತು ಅದು ಈಗ ಆಲ್ರೆಡಿ ಫೆಬ್ರವರಿ 4ನೇ ತಾರೀಕೆ ಸಮಾಪ್ತಿ ಆಗಿತ್ತು ಇವತ್ತು ಸಮಾವೇಶ ನಡೆಯತಾ ಇದೆ 10 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಈ ಕಾರ್ಯಕ್ರಮದ ಆಯೋಜಕರು ಹೇಳ್ತಾ ಇದ್ದರು ಸೋ ಹೀಗಾಗಿ ಕಾದ್ ನೋಡಬೇಕು ಎಷ್ಟು ಜನ ಬರ್ತಾರೆ ಅಂತ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಆ ಜನಾಂಗದವರು ಆ ಸಮುದಾಯದವರು ಕುರುಬ ಸಮುದಾಯದವರು ಹೊರಟಿ ಬರ್ತಾ ಇದ್ದಾರೆ ಬೆಂಗಳೂರನ್ನ ಸೇರ್ತಾ ಇರುವಂತದ್ದು ಬಿಐಇಸಿ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ಹಾಕಲಾಗಿರುವಂತದ್ದು ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಈ ಮೂಲಕ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಅಂತ ನಿರಂಜನಾನಂದ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಿ ಬಂದಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಹೇಳ್ಕೊಂಡು ಬಂದ್ರು ಶ್ರೀಗಳು ಸೋ ಈ ಒಂದು ಹೋರಾಟಕ್ಕೆ ರಾಜಕೀಯ ನಾಯಕರು ಕೂಡ ಸಾಥ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇನ್ನ ಕಂಪ್ಲೀಟ್ ಆಗಿ 360 ಕಿಲೋಮೀಟರ್ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ದೊಡ್ಡ ಇವರ ಸಮುದಾಯದ ಜನರ ಬೆಂಬಲ ಕೂಡ ವ್ಯಕ್ತವಾಗ್ತಾನೆ ಬಂತು ಬೆಂಗಳೂರಿನಲ್ಲಿ ಸಮಾಪ್ತಿ ಆಯಿತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇನ್ನ ಕುರುಬ ಸಮುದಾಯದಲ್ಲೇ ಇಲ್ಲವಾಯ್ತಾ ಒಗ್ಗಟ್ಟು ಅನ್ನುವಂತ